ಏನಾಯ್ತು ಅಲ್ಲಿ ನೋಡು? ಅದಕ್ಕೆ ಬತ್ತವಳ ಅದಕ್ಕೆ ಏನು ನನ್ನ ಭಾರತಿ ಬತ್ತವಳ ನೀನು ಅದಕ್ಕೆ ತ ಹೋಗಿ ಒಂದಿನೂ ಮಾತಾಡಿಲ್ಲ, ಆದರೂ ಅದಕ್ಕೆ ಒಪ್ಕೋತಾಳೆ ಅಂತ ಹೆಂಗೆ ಹೇಳ್ತೀಯ? ನಂಜ, ಪ್ರೀತಿ ಮಾಡಕ್ಕೆ ಬೇಕಾಗಿರೋದು ಮನ್ಸುಕಲ್ಲ ಮಾತಲ್ಲ, ನಿಂಗೆ ಇವೆಲ್ಲ ಅರ್ಥ ಆಗಲ್ಲ, ಹೋಗಿ ಕೆಲಸ ನೋಡೋಗ್ಲ. ದೇವ್ರೆ, ಪ್ರೀತಿ ಕಣ್ಣಿಲ್ಲ ಅಂತ ಕೇಳಿದ್ದೆ, ಆದರೆ ಇವತ್ತು ಮಾತು ಇಲ್ಲ ಅಂತ ಕಣ್ಣಾರ ನೋಡ್ಬಿಟ್ಟೆ. ಹ್ಞೂ, ಎಷ್ಟೇ ಬೇಗ ಬಂದರೂ ಈ ಮಂಜುನ್ ಮಾತ್ರ ಕಾಯ ತಪ್ಪಿಲ್ಲ. ಛೇ, ಫೋನ್ ಆದರೂ ಮಾಡೆ. ಹ್ಞೂ, ಮಾಡ್ತೀನಿರಿ. ಬರ್ತಿರೋದೇ ಲೇಟು, ಅದರಲ್ಲಿ ದಿಮಾಕಾಗಿ ಬರ್ತಿರೋ ಸ್ಟೈಲ್ ನೋಡು. ಯಾಕೆ ಸಾಯಬ್ರೆ, ಯಾಕೆ ಇಷ್ಟು ಲೇಟು? ಸ್ಟೈಲಾಗಿ ರೆಡಿಯಾಗಬೇಕಂದ್ರೆ ಲೇಟ್ ಆಗುತ್ತೆ. ನೀನು ಎಷ್ಟೇ ಸ್ಟೈಲಾಗಿ ರೆಡಿಯಾಗಿ ಬಂದರೂ ಇಲ್ಲಿ ಯಾವ ಹುಡುಗಿನೂ ನಿನ್ನ ನೋಡಲ್ಲ. ಅವ್ರು ನೋಡಿಲ್ಲ ಅಂದ್ರೆ ಏನು? ನಾನೇ ಅವ್ರನ್ನ ನೋಡ್ತೀನಿ. ಸರಿ ನಡೀರಿ, ಕ್ಲಾಸಿಗೆ ಲೇಟ್ ಆಯಿತು. ಏನೇ ಬರ್ತಿ, ಡಿಗ್ರಿ ಮುಗಿದ್ಮೇಲೆ ಏನು ಮಾಡಬೇಕು ಅಂದ್ಕೊಂಡಿದ್ದೆ? ಎಕ್ಸಾಮ್ ಮುಗಿದ ತಕ್ಷಣ ನಮ್ಮ ಅಪ್ಪನ ಆಸೆ ಅಂತ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೇಕಂತಿದ್ದೀನಿ. ಪಾಪ, ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ, ಆ ಕಷ್ಟಗಳಿಗೆಲ್ಲ ಈ ಸರಿ ಫಲ ಸಿಗೋ ಟೈಮ್ ಹತ್ರ ಬಂತು. ಏ ಪ್ರಿಯಾ, ಅದೇನೋ ಫಾರ್ಮ್ ಫಿಲ್ ಮಾಡ್ಬೇಕಂತ ನಂಗೇನು ಅರ್ಥನೇ ಆಗ್ತಿಲ್ಲ, ಒಂದು ಸ್ವಲ್ಪ ಬಾ. ಸರಿ, ಬಂದೇ ಇರೋ, ಬರ್ತೀನಿರೇ. ಏನು ಬರ್ತಿ, 2 ದಿನ ಎಕ್ಸಾಮ್ ಆದಮೇಲೆ ಡಿಗ್ರಿ ಮುಗೀತು, ಆಮೇಲೆ ಏನು ಓದಬೇಕಂತಿದೀಯಾ? ಅಥವಾ ಮನೇಲೇನಾದರೂ ಮದುವೆ ಆಗಿದ್ವಿ? ಮದುವೆ ಎಲ್ಲ ಈಗಲೇ ಇಲ್ಲಪ್ಪ, ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಬೇಕು ಅಂತ ಇದ್ದೀನಿ. ಮೊನ್ನೆ ನಮ್ಮ ಅಂಕಲ್ ಮನೆ ಹತ್ರ ಬಂದಾಗ ಯಾವುದು ವೇಕೆನ್ಸಿ ಅಂತಿದ್ರು, ಅವರೇ ತಾಲೂಕು ಆಫೀಸಲ್ಲಿ ಕೆಲಸ ಮಾಡೋದು. ಸೊ ನಾಳೆ ಒಂದು ಸಲ ಮಧ್ಯಾಹ್ನ ಅವ್ರ ಹತ್ರ ಮಾತಾಡೋಣ. ಅಲ್ಲ ವಿಕ್ರಮ್, ಗೌರ್ಮೆಂಟ್ ಜಾಬ್ ಅಂದರೆ ಲಂಚ ಅಂತ ಲಕ್ಷ ಲಕ್ಷ ಕೇಳ್ತಾರೆ. ನಮ್ಮ ತಂದೆಗೆ ಅಷ್ಟೊಂದು ದುಡ್ಡು ಕೂಡ್ಸೋಕ್ಕೆ ಕಷ್ಟ ಆಗುತ್ತೆ, ಅವ್ರಿಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಏನು ಭಾರತಿ, ನಮ್ಮಪ್ಪ ಊರು ಚೇರ್ಮನ್ನು, ಅವರೊಂದೇ ಒಂದು ಮಾತಿಗೆ ಇಡೀ ಊರೇ ಬೆಲೆ ಕೊಡುತ್ತೆ ಅಂದಮೇಲೆ ಲಂಚ ಗಿಂಚಾಗಿ ಏನಾದರೂ ಕೇಳಿದ್ರೆ ಅವ್ರ ಹತ್ರ ಮಾತಾಡ್ಸೋಣ. ನೀನು ಯಾಕೆ ತಲೆ ಕೆಡಿಸ್ಕೋತೀಯಾ? ನಾನು ನಿನ್ನ ಜೊತೆ ಇರ್ತೀನಲ್ವಾ, ನಾಳೆ ತಾಲೂಕು ಆಫೀಸ್ ಹತ್ರ ಬಾ. ಥ್ಯಾಂಕ್ ಯು ವಿಕ್ರಮ್. ಏ ಭಾರತಿ, ಏ ಮಂಜ, ಎಲ್ಲೋ ಹೋಗ್ತಿದ್ಯಾ? ಅದೇ ಹೇಳಿದ್ನಲ್ಲ, ಕೆಲ್ಸದ ಮೇಲೆ ಹೋಗ್ತಿದ್ದೀನಿ ಅಂತ. ಓ ಹೌದಾ, ನೀನೆಲ್ಲಿ? ನಾನು ಸಿಟಿ ಕಡೆನೇ ಹೋಗ್ತಿದ್ದೆ. ಹೌದಾ, ನಾನು ಆ ಕಡೆಗೆ ಹೋಗ್ತೀನಿ, ಡ್ರಾಪ್ ಮಾಡ್ತೀನಿ ಬಾ. ಹ್ಞೂ ಸರಿ. ನಂಜ, ಭಾರತಿನ ಮಂಜುನ್ ಜೊತೆ ನೋಡಿದಾಗೆಲ್ಲ ಯಾವುದೇ ಚುಸ್ತಂಗೆ ಆಯ್ತದಕ್ಕಲ್ಲ, ಮನ್ಸು ತುಂಬ ಅವಳನ್ನ ತುಂಬ್ಕೊಂಡಿವ್ನಿ. ಅಪ್ಪಿ ತಪ್ಪಿ ಅವರಿಬ್ರು ಏನನ್ನ ಪಿರುತಿ ಮಾಡ್ತಿದ್ರೆ ನಾನು ಹೆಂಗ್ಲಾ ತಡ್ಕೊಳ್ಳಿ? ಜೊತೆಲೇ ಓದ್ತಾರೆ ಅಂದಮೇಲೆ ಸ್ನೇಹಿತರು ತರ್ಕೊಂಡು ಒಂದೇ ಕಾಲೇಜ್ ಅಲ್ವಾ, ಅದಕ್ಕೆ ಜೊತೆಲಿ ಹೋಯ್ತಾರೆ ಬರ್ತಾರೆ. ಅದನ್ನ ನೋಡಿ ತಪ್ಪು ತಿಳ್ಕೊಂಡು ಸುರೇಣ, ನಮ್ಮ ತಪ್ಪು. ನಾಳೆ ಕರೆಂಟ್ ಇರಲ್ವಂತೆ, ಇವತ್ತು ರಾತ್ರಿ ನೀರು ಕಟ್ಟಂಗಿರ ಕಟ್ಕೊಂಬಿಡಿ. ಹೋಗಿ ಹೋಗಿ. ಹ್ಞೂ, ಸರ್ಕಾರಕ್ಕೆ ನಾವು ಓಟ್ ಹಾಕಿದ್ದು ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಂಗಾಯ್ತು. ಎಷ್ಟೇ ದೆಬ್ಬೆ ಕಟ್ಟಿದ್ರು ನಾಯಿ ಬಾಲ ನೆಟ್ಕಾಗಲ್ಲ. ಹಂಗೆ ಯಾರೇ ಮುಖ್ಯಮಂತ್ರಿ ಬಂದರೂ ರೈತರು ಗೋಳಾಡೋದು ಮಾತ್ರ ತಪ್ಪಲ್ಲ. ವಿಧಾನಸೌಧದಲ್ಲಿ ಕೂತ್ಕೊಂಡು ಭಾಷಣ ಮಾಡೋರಿಗೆ ರೈತರು ಕೂಗಿ ಹೆಂಗಣ ಕೇಳಿಸ್ಬೇಕು? ಎಲ್ಲಿಂದ ಕೇಳಿಸ್ಬೇಕು? ನಡಿ ಹೋಗೋಣ. ನಂಜಾ, ಸುರಿ ಅಣ್ಣ, ನಾ ಯಾಕೆ ಬಂದ ಈಗ? ಯಾಕೋ ಬಾಗಿಲು ತೆಗಿಗೆ ಇಷ್ಟೊತ್ತು? ಏನಣ್ಣ ಇಷ್ಟೊತ್ತಲ್ಲಿ? ಇದೇನೋ ನಂಜ, ಹೊಸ್ದಾಗ ಮದುವೆ ಆಗಿದ್ಯಾ? ಇಷ್ಟು ಬೇಗ ಮಲ್ಬಿಟ? ಹಂಗೇನಿಲ್ಲ ಕಣ. ಸರಿ ಬಾ, ಗದ್ದೆ ನೀರು ಕಟ್ಬಿಟ್ಟು ಬರೋಣ. ಬೆಳೆ ಕರೆಂಟ್ ಇರಲ್ಲಲ್ವಾ? ಬಂದೆ ತಡಿ. ಕೆಂಪೆ, ಒಂಚೂರು ಗದ್ದೆ ಹತ್ರ ನೀರು ಕಟ್ಬಿಟ್ಟು ಬಂದ್ಬಿಡ್ತೀನಿ, ಬಾಗ್ಲಾಕೊ. ಹುಷಾರು, ನಾನು ಬರೋವರೆಗೂ ಬಾಗ್ಲೇ ತೆಗೋಬೇಡ. ಏನು ನಂಜ, ನಿಂಗೆ ಕತ್ಲು ಅಂದ್ರೆ ಭಯನಾ? ಯಾರಣ್ಣ ಹೇಳಿದ್ದು, ರಾತ್ರಿ ಊಟ ಆದಮೇಲೆ ಕಾಡೆಲ್ಲ ಒಂದು ರೌಂಡ್ ಬರ್ತಿದೆ ಗೊತ್ತಾ? ಭೂತ ಗೀತ ಬಂದಿದ್ರೆ ಏನೋ ಮಾಡ್ತಿದ್ದೆ. ಭೂತ ಬಂದರೆ ಓಟ, ಗೀತ ಬಂದರೆ ಆಟ. ಗೀತ ಯಾರೋ ನಂಜ,
ಅದೊಂದು ಹಳೆ ಪ್ರೇಮ ಕತೆ ಕಣ್ಣ ಮಗ ನೀನು. ಅಣ್ಣ ಬೈಲಿ ಬೈಲಿ ಬೈಲಿ. ಏನು ನೋಡು ಯಾರು ಅದು? ಭಾರತಿ. ಏ ನನ್ನ ಭಾರತಿ ಒಂಜಾ. ಏನಾಯ್ತು ನನ್ನ ಭಾರತಿಗೆ? ಡಾಕ್ಟರ್ ಏನಾಯ್ತು ಏನಾಯ್ತು? ಮಲ್ಗಸಪ್ಪ ಮಲ್ಗಸ. ಹೇಳ್ತೀನಿ ಏನಾಯ್ತು ನನ್ನ ಭಾರತಿಗೆ. ನೋಡಿ ಡಾಕ್ಟರ್, ಎಮರ್ಜೆನ್ಸಿ ಇದೆ, ಐ ಸಿ ಯು ಶಿಫ್ಟ್ ಮಾಡ್ಬೇಕು. ಕರ್ಕೊಂಬನಿ ಕರ್ಕೊಂಬನಿ. ನೀವಿಬ್ರು ಆಚೆ ಕೂತೀರಿ, ನಾನು ಬಂದು ಹೇಳ್ತೀನಿ. ಡಾಕ್ಟ್ರ ಬರ್ತಿ. ಹುಡುಗಿ ನಿನಗೆ ಏನಾಗಬೇಕಪ್ಪ? ಬರ್ತಿ ಅಂತ ಡಾಕ್ಟ್ರ, ನಮ್ಮೂರವ್ರ. ಯಾಕೆ ಏನಾಯ್ತು? ವಿಷಯ ಏನಂದರೆ ಆ ಹುಡುಗಿ ಮೇಲೆ ಬಲಾತ್ಕಾರ ಆಗಿದೆಯಪ್ಪ. ಧೈರ್ಯ ಮಾಡ್ಕೊ. ಮುಂಜಾ ಬಾಳ ಹಾಳು ಮಾಡಿದ್ಯೂನಲ್ವಾ ಬರ್ತಿ, ಬಿಡಲ್ಲ ನಾನು. ನಿಲ್ಸು ಸೂರ್ಯ, ನನ್ನ ಈ ಸ್ಥಿತಿಗೆ ಯಾರು ಕಾರಣ ಅಂತ ಗೊತ್ತಾ? ಥ್ಯಾಂಕ್ಸ್ ವಿಕ್ರಮ್, ನೀನು ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್. ಹೇ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ, ಫ್ರೆಂಡ್ ಆಗಿ ಇಷ್ಟು ಮಾಡದೇ ಇದ್ರೆ ಹೇಗೆ? ಸರಿ ವಿಕ್ರಮ್, ನಾನು ನೋಡ್ತೀನಿ. ಬಾ, ನಾನೇ ಡ್ರಾಪ್ ಮಾಡ್ತೀನಿ. ಬಿಡ ಬಿಡ, ನಾನು ಬಸ್ಸಲ್ಲೇ ಹೋಗ್ತೀನಿ. ನಾನು ಅದೇ ದಾರಿಗೆ ಹೋಗ್ತಾ ಇದ್ದೀನಿ, ಬಾ ಡ್ರಾಪ್ ಮಾಡ್ತೀನಿ. ಏನು ಎಲ್ಲ ಬರೀ ಥ್ಯಾಂಕ್ಸಲ್ಲೇ ಮುಗಿಸ್ತೀರಾ? ಪಾರ್ಟಿ ಗಿರ್ಟಿ ಏನು ಇಲ್ವಾ? ಅಯ್ಯೋ, ಕಾರ್ ಯಾಕೆ ನಿಲ್ತು? ಕಾರ್ ನಿಂತಿಲ್ಲ, ನಾನೇ ನಿಲ್ಸಿದ್ದು. ಯಾಕೆ? ಪಾರ್ಟಿ ಕೇಳಿದ್ನಲ್ಲ. ಓ, ಸ್ಯಾಲ್ರಿ ಆದ್ಮೇಲೆ ಕೊಡಿಸ್ತೀನಿ. ಸ್ಯಾಲ್ರಿ ಆಗೋವ್ರಿಗೆ ಯಾರು ಕಾಯ್ತಾರೆ, ಇವಾಗೆ ಕೊಡ್ಬೋದಲ್ವಾ? ಅಯ್ಯೋ, ನನ್ನ ಹತ್ರ ದುಡ್ಡಿಲ್ಲ ಈಗ. ನಿನ್ ದುಡ್ಡು ಯಾರಿಗೆ ಬೇಕು? ಇದೇನಿದು ವಿಕ್ರಮ್, ನಾನು ಇಟ್ಕೊಂಡೇ ಹೋಗ್ತೀನಿ. ಭಾರತಿ ನಿಂತ್ಕೋ, ನಿಂತ್ಕೋ ಭಾರತಿ, ನಿಂತ್ಕೊಳ್ಳೇ. ನನ್ನ ಕೈಗೆ ಸಿಗದೆ ಎಲ್ಲೋಡೋಗ್ತೀಯ.
ವಿಕ್ರಮ ಊರಲ್ಲಿ ಇಲ್ವಂತೆ, ನಾಳೆ ಹೋಗಿ ಹೊಡೆಯನ್ ಬಾಣ, ಬಾ ನಾನು ಮಾತು ಕೇಳಿ ಬಾಣ, ಬಾ ನೀನು ಹೇಳ್ತೀನಿ ಬಾ, ನಾಳೆ ಹೋಗಿ ನೋಡ್ಕೊಳ್ಳೋಣ ಬಾ. ಜೀವನ ಹಾಳು ಮಾಡೋಣ, ಈಗ ಹುಡುಗಿ ನರ್ಕ ಆಯ್ತು ಅನ್ಭವಿಸ್ತಾವಳೆ. ಕ್ಷಮಿಸ್ಬಿಡಪ್ಪ, ನೀ ಸಮಯ ಕೇಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ, ಏನಿದ್ರು ಆ ಹುಡುಗಿ ಹತ್ರ. ನೀನ್ ಮಾಡಿರೋ ತಪ್ಪ ನೀನೇ ಸರಿಪಡಿಸ್ಕೋ. ತಪ್ಪಾಯ್ತಪ್ಪ, ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿಪಡಿಸ್ಕೋತೀನಿ. ನಾನ್ ಮಾಡಿರೋ ತಪ್ಪಿಗೆ ನಾನೇ ಅವಳನ್ನ ಮದುವೆ ಆಗ್ತೀನಿ. ನನ್ನ ಪ್ರೀತಿ ನಾನು ಯಾರಿಗೂ ಬಿಟ್ಕೊಡಲ್ಲ, ಅವಳು ನಾನೇ ಮದುವೆ ಆಗ್ತೀನಿ. ನಿಲ್ಸಿ, ನೀ ನನ್ನ ಪ್ರೀತಿ ಮಾಡಿದ್ದೆ ಆದರೆ ಯಾವತ್ತೂ ನಿನ್ನ ಪ್ರೀತಿ ನನ್ನ ಹತ್ರ ಹೇಳ್ಕೊಂಡಿಲ್ಲ. ನೀನು ನನ್ನ ಪ್ರೀತಿ ಮಾಡಿಲ್ಲ ಆದರೆ ಬಲವಂತ ಕರ್ಕೊಂಡೋಗಿ ಬಲಾತ್ಕಾರ ಮಾಡಿದೆ. ನೀವೆಲ್ಲ ಹೆಣ್ಣನ್ನೇನಂತ ತಿಳ್ಕೊಂಡಿದ್ದೀರಾ? ಅರಿಯೋ ಗಂಗೆ ಹೆಣ್ಣು, ಎಲ್ಲರ ಪಾಪ ತೊಳಿತಾಳೆ, ಹೊತ್ತು ಭೂಮಿ ಹೆಣ್ಣು, ಆದರೆ ಯಾರು ಅವಳನ್ನ ಕೆಟ್ಟದೃಷ್ಟಿಯಿಂದ ನೋಡಲ್ಲ. ನಿಮ್ಮ ಮಧ್ಯೆ ಇರೋ ಹೆಣ್ಮಕ್ಳಿನ ಯಾಕೆ ಕಾಮದೃಷ್ಟಿಯಲ್ಲಿ ನೋಡ್ತೀರಾ? ಹೆಣ್ಣಿಗೊಂದು ಸ್ಥಾನಮಾನ ಅನ್ನೋದಿದೆ, ಹೆಣ್ಣಿಗೊಂದು ಪ್ರೀತಿ ವಿಶ್ವಾಸ ಅನ್ನೋದಿದೆ. ನೀವೆಲ್ಲ ಯಾಕೆ ಹೆಣ್ಮಕ್ಳನ್ನ ಕೇವಲವಾಗಿ ನೋಡ್ತೀರಾ? ನೀ ನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತೀಯಲ್ವಾ? ನಿಮ್ಮ ಅಕ್ಕ ತಂಗಿಯರ್ನ ಯಾರನ್ನಾದ್ರೂ ಪ್ರೀತಿ ಮಾಡ್ತೀನಿ ಅಂತ ಬಂದು ಹೇಳಿದ್ರೆ ನೀನು ಒಪ್ಕೋತಿದ್ಯಾ? ಹೆಣ್ಣು ಎಲ್ಲರ ಬದುಕನ್ನು ಬೆಳಗೋ ಜ್ಯೋತಿ, ಒಂದು ಪವಿತ್ರತೆ. ಅವಳಿಗೆ ಯಾರೂ ಈ ಥರ ಮೋಸ ಮಾಡಬೇಡಿ.